ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಡ್ರೀಮ್ ಅಲಾಫ್ಟ್ ಕುಶಲವೇ ಕ್ಷೇಮವೇ ಅಂತ ಕೇಳ್ತಾ ನಿಮ್ಮ ಕುಶಲಕ್ಷೇಮದ ಬಗ್ಗೆ ಕುರಿತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾಯ್ಸ್ ಇವತ್ತಿನ ವಿಡಿಯೋದ ಟಾಪಿಕ್ ಏನು ಅಂದರೆ ನೀವೇನಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಫುಡ್ ಕ್ರೇಟ್ಸ್ನ ಪಿಜನ್ ಫುಡ್ ಕ್ರೇಟ್ಸ್ನ ನಾನು ಕೂಡ ಪರ್ಚೇಸ್ ಮಾಡಿದೆ ಯಾವ ರೀತಿ ಪರ್ಚೇಸ್ ಮಾಡ್ಬೋದು ಯಾವ ರೀತಿ ಅದನ್ನ ಬುಕ್ ಮಾಡ್ಕೋಬೋದು ಒಂದು ಫುಡ್ ಕ್ರೇಡ್ಸ್ ಎಷ್ಟು ಕಾಸ್ಟ್ ಬೀಳುತ್ತೆ ಡೆಲಿವರಿ ಎಷ್ಟು ಬೀಳುತ್ತೆ ಎಷ್ಟು ದಿನದಲ್ಲಿ ಬರುತ್ತೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಇವೆಲ್ಲ ಕ್ವಶನ್ಸ್ನ ಈ ವಿಡಿಯೋದಲ್ಲಿ ಕವರ್ ಮಾಡಿರ್ತೀನಿ ಗೈಸ್ ನಿಮ್ಗೇನಾದರೂ ಫುಡ್ ಕ್ರೇಟ್ಸ್ ಬೇಕು ಅಂದರೆ ಈ ವಿಡಿಯೋನ ರೆಫರ್ ಮಾಡಿ ಗೈಸ್ ಗೈಸ್ ನೋಡ್ಬೋದು ನಾನು ಯಾವ ರೀತಿ ಅವ್ರ ಜೊತೆ ಕಾನ್ವರ್ಸೇಷನ್ ಅನ್ನೋದನ್ನ ಮಾಡಿ ಯಾವ ರೀತಿ ನಾನು ನನ್ನ ಫುಡ್ ಫುಡ್ ಕ್ರೇಟ್ಸ್ನ ಡಿಲಿವರಿ ಪಡ್ಕೊಂಡೆ ಅಂತ ನಾನು ನಿಮಗೆ ಡೈರೆಕ್ಟಾಗಿ ಸ್ಕ್ರೀನ್ ರೆಕಡೆ ತೋರಿಸಿದ್ದೀನಿ ಯಾವ ರೀತಿ ಕನ್ವರ್ಸೇಷನ್ ಮಾಡಿದೆ ಮೆಸೇಜಲ್ಲಿ ಅಂತ ನೀವು ಈ ರೀತಿ ಮಾಡಿ ನಿಮಗೂ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್ ನೋಡ್ಬೋದು ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ಸೊ ನಾನು ಅವ್ರ ಜೊತೆ ಕಾಲ್ ಮಾಡಿ ಮೊದಲೇ ಮಾತಾಡ್ಕೊಂಡಿದ್ದೆ ಸೊ ಟ್ವೆಂಟಿ ಫುಡ್ ಕ್ರೇಡ್ಸ್ ಬೇಕು ಸರ್ ಅಂತ ಮಾತಾಡಿದ್ದೆ ಅವರು ಒಂದು ಫುಡ್ ಕ್ರೇಡ್ಸ್ ಬಂದು ಟ್ವೆಂಟಿ ಫೈವ್ ರುಪೀಸ್ ಅಂತ ಹೇಳಿದರು ಸೊ ನನಗೆ ಒಂದು ಟ್ವೆಂಟಿ ಫುಡ್ ಕ್ರೇಡ್ಸ್ನ ನಾನು ಬುಕ್ ಮಾಡಿದೆ ಟ್ವೆಂಟಿ ಫುಡ್ ಕ್ರೇಡ್ಸ್ಗೆ ನನಗೆ ಫೈವ್ ಹಂಡ್ರೆಡ್ ಬಿತ್ತು ಸೊ ಒನ್ ಏಯ್ಟಿ ಡಿಲಿವರಿ ಚಾರ್ಜಸ್ ಬಿತ್ತು ಯಾಕೆಂದರೆ ಅವ್ರ ಶಾಪ್ಗಿನ ಸ್ವಲ್ಪ ನಾನು ದೂರ ಇದ್ದೀನಿ ಅದಕ್ಕೋಸ್ಕರ ಅವರು ಶಿವಾಜಿನಗರ ಏನು ಹೇಳಿದ್ರು ಸೊ ಕರೆಂಟ್ ಲೊಕೇಶನ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಗೈಸ್ ಅವ್ರ ಶಾಪಿಂದ ನಮ್ಮ ಊರಿಗೆ ಡಿಲ್ವರಿ ಕೊಡೋಕ್ಕೆ ಒನ್ ಏಯ್ಟಿ ರುಪೀಸ್ ಚಾರ್ಜ್ ಆಗುತ್ತೆ ಅಂದರು ಸೊ ಫೈವ್ ಹಂಡ್ರೆಡ್ ಕೆರೆಟ್ಸ್ದು ಒನ್ ಏಯ್ಟಿ ಡಿಲ್ವರಿ ಚಾರ್ಜು ಟೋಟಲ್ ಸೇರಿ ಸಿಕ್ಸ್ ಏಯ್ಟಿ ನನಗೆ ಚಾರ್ಜಸ್ ಬಿತ್ತು ಟೋಟಲು ಸೊ ನಾನು ಅವ್ರಿಗೆ ಫೋನ್ಪೇ ಅನ್ನೋದನ್ನ ಮಾಡಿದೆ ನೋಡ್ಬೋದು ನಂಬರ್ ಕೊಟ್ಟಿರ್ತೀನಿ ನಿಮಗೂ ಕೂಡ ಅವ್ರ ಜೊತೆ ಎಲ್ಲ ಫುಲ್ಲು ಫಸ್ಟು ಕಾಲಲ್ಲಿ ಮಾತಾಡಿ ನಮ್ಮೂರಿದು ಸರ್ ಈ ನಮ್ಮೂರಿಗೆ ಎಷ್ಟು ಡೆಲಿವರಿ ಚಾರ್ಜಸ್ ಆಗುತ್ತೆ ಅಂತ ಅವ್ರ ಹತ್ರ ಫುಲ್ ಮಾತಾಡಿ ತಿಳ್ಕೊಳ್ಳಿ ಸೊ ಮಾತಾಡಿದಾದಮೇಲೆ ಅವ್ರಿಗೆ ಆಫ್ಲೈನ್ ಪೇಮೆಂಟ್ ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಇಲ್ಲಗ ಈಗಲೇ ಹೇಳಿದ್ದೀನಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಆನ್ಲೈನ್ ಪೇಮೆಂಟೇ ಮಾಡಬೇಕು ಆನ್ಲೈನ್ ಪೇಮೆಂಟ್ ಮಾಡಿದ ಆದಮೇಲೆ ನೀವು ಅವ್ರ ನಂಬರ್ಗೆ ಕಳಿಸಿರ್ತೀರೋ ಕಳ್ ಕಳಿಸಿರ್ತೀರ ಅಲ್ವಾ ಅಮೌಂಟು ಅದನ್ನ ಒಂದು ಸ್ಕ್ರೀನ್ಶಾಟ್ ಅನ್ನೋದ ತಗೊಳ್ಳಿ ಸ್ ನಾನು ಅಷ್ಟೇ ಸಿಕ್ಸ್ ಏಯ್ಟಿ ಸೆಂಡ್ ಮಾಡಿ ಒಂದು ಶಾಟ್ನ ಅವ್ರಿಗೆ ಸೆಂಡ್ ಮಾಡಿದ್ದೀನಿ ಅಬ್ಸರ್ವ್ ಮಾಡ್ಬೋದು ಸ್ಕ್ರೀನ್ಶಾಟ್ಸ್ ಸೆಂಡ್ ಮಾಡಿದ್ದಾದಮೇಲೆ ಅವ್ರಿಗೆ ಪೇಮೆಂಟ್ ಡನ್ ಸರ್ ಅಂತ ಮೆಸೇಜ್ ಹಾಕಿದೆ ಪೇಮೆಂಟ್ ಡನ್ ಸರ್ ಅಂತ ಮೆಸೇಜ್ ಹಾಕಿ ಯಾವ ಕಲರ್ ಬೇಕು ಅಂತ ನೀವೇ ಮೆನ್ಷನ್ ಮಾಡಿಬಿಡಿ ಈಗ ವೈಟ್ ಆ್ಯಂಡ್ ಬ್ಲ್ಯಾಕ್ ಮಿಕ್ಸ್ ಕಲರ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ಯಾಕೆಂದರೆ ನನಗೆ ಅವೆರಡೇ ಕಲರ್ಸ್ ಸಾಕಾಗಿತ್ತು ಸೊ ಅದಕ್ಕೋಸ್ಕರ ವೈಟ್ ಆ್ಯಂಡ್ ಮ್ಯಾಕ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಮಿಕ್ಸ್ ಕಲರ್ ಅಂತ ಸೆಂಡ್ ಮಾಡಿದ್ದೀನಿ ನಿಮಗೇನಾದರೂ ಡಿಫ್ರೆಂಟ್ ಕಲರ್ಸ್ ಬೇಕಾದರೆ ನಾನು ನಿಮಗೆ ವಿಡಿಯೋದಲ್ಲಿ ಹೇಳಿರ್ತೀನಿ ಯಾವ್ಯಾವ ರೀತಿ ಕಲರ್ ಇದೆ ಅಂತ ನಿಮ್ಗೆ ಯಾವ ರೀತಿ ಕಲರ್ ಬೇಕೋ ಆ ಥರ ಕಲರು ನೀವು ಟೆಕ್ಸ್ಟ್ ಮಾಡಿ ಮಾಡಿಗಾಯಿಸಿ ಯಾವ ರೀತಿ ಕಲರ್ ಬೇಕು ಅಂತ ನಿಮ್ಗೇನಾದರೂ ಟೆಕ್ಸ್ಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ವಾಯ್ಸ್ ಮೆಸೇಜನ್ನು ಸೆಂಡ್ ಮಾಡಿ ವಾಯ್ಸ್ ಮೆಸೇಜನ್ನ ಕೇಳಿಕೊಂಡು ಅವರು ಯಾವ ರೀತಿ ನಿಮ್ಗೆ ಬೇಕು ಅಂತ ಅರ್ಥ ಮಾಡ್ಕೋತಾರೆ ನೆಕ್ಸ್ಟು ಯಾವ ಕಲರ್ ಬೇಕು ಏನು ಹೇಳಿದ್ದಾದಮೇಲೆ ಆಮೇಲೆ ನಿಮ್ಮ ಹೆಸರು ನಿಮ್ಮ ಹೆಸರೇನು ಅನ್ನೋದನ್ನ ಆಮೇಲೆ ನಿಮ್ಮ ಅಡ್ರೆಸ್ ಏನು ಆಮೇಲೆ ನಿಮ್ಮ ನಿಯರ್ ಬೈ ಏನಾದರೂ ಗುರ್ತಿಟ್ಕೊಳ್ಳೋ ಥರ ನಿಮ್ಮ ನಿಯರ್ ಬೈ ನಿಮ್ಮ ಅಡ್ರೆಸ್ಸಲ್ಲಿ ಏನಿದೆ ಅಂದರೆ ನಾನು ನಿಯರ್ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ನಮ್ಮ ಹೌಸ್ ಇರೋದು ಅಂತ ನಾನು ಮೆನ್ಷನ್ ಮಾಡಿದ್ದೀನಿ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರು ಅಂದರೆ ನಿಮ್ಮ ಕೊರಿಯರ್ ಬಂದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಲ್ಲ ಆ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂದರೆ ನಿಮ್ಮ ನಂಬರ್ ಕೊಡಿ ಆ್ಯಂಡ್ ಆಲ್ಟರ್ನೇಟಿವ್ ನಂಬರ್ ಅನ್ನೋದನ್ನ ಒಂದು ಕೊಟ್ಟಿರಿ ಗಾಯಿಸಿ ಯಾಕೆ ಅಂತೀರಾ ಆಲ್ಟರ್ನೇಟಿವ್ ನಂಬರ್ ಏನು ಕೊಡೋದು ಅಂದರೆ ಅಕಸ್ಮಾತ್ ನೀವೇನಾದರೂ ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಆಲ್ಟರ್ನೇಟಿವ್ ನಂಬರ್ಗೆ ಕಾಲ್ ಮಾಡ್ತಾರೆ ಆದಷ್ಟು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನೇ ಕೊಡೋಕ್ಕೆ ಟ್ರೈ ಮಾಡಿ ಆಲ್ಟರ್ನೇಟಿವ್ ನಂಬರ್ಗೆ ಒಂದೊಂದು ಸಲ ಅಕಸ್ಮಾತ್ ಕಾಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಡೈರೆಕ್ಟ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಮಾಡ್ತಾರೆ ಮಾಡಲಿಲ್ಲ ಅಂದರೆ ಒಂದೊಂದು ಸಲ ವಾಪಸ್ ಹೋಗುತ್ತೆ ನನಗೂ ಹಂಗೆ ಆಗಿತ್ತು ವಾಪಸ್ ಹೋಗಿ ಮತ್ತೆ ಆರ್ಡರ್ ಬಂದಿತ್ತು ಅಂದರೆ ಫ್ರಾಡ್ ಏನಿಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅವರು ಮೆಸೇಜ್ ಎಲ್ಲ ನೋಡಿ ಆಯ್ ಥ್ಯಾಂಕ್ಸ್ ಅಂತ ಹಾಕಿದರು ಆಮೇಲೆ ಕಲರ್ಸ್ ಯಾವುದು ಅಂತ ಹಾಕಿದ್ರು ಸೊ ಕನ್ಫರ್ಮೇಷನ್ಗೆ ಮತ್ತೆ ಕೇಳಿದರು ನಾನು ವೈಟ್ ಆ್ಯಂಡ್ ಬ್ಲ್ಯಾಕ್ ಮಿಕ್ಸ್ ಕಲರ್ ಅಂತ ಮತ್ತೆ ಮೆಸೇಜ್ ಹಾಕಿದ್ದೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಡೆಲ್ವರಿ ನನಗೆ ಆಗಲಿಲ್ಲ ಅಂದರೆ ಡಿಲ್ವರಿ ಆಗಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಅದು ನಾನು ಕಾಲ್ ಪಿಕ್ ಮಾಡಿಲ್ಲ ಅದಕ್ಕೋಸ್ಕರ ಅದು ರಿಟರ್ನ್ ಹೋಗ್ಬಿಟ್ಟಿತ್ತು ಆರ್ಡ್ರು ರಿಟರ್ನ್ ಹೋಗಿದ್ದ ತಕ್ಷಣ ನಾನು ಅವ್ರು ಕಾಲ್ ಮಾಡಿದ್ದೆ ಸರ್ ಸ್ವಲ್ಪ ದಿನ ಆಯಿತು ಒಂದು ತ್ರೀ ಡಿಲಿವರಿ ಆಗೋಕ್ಕೆ ತ್ರೀ ಡೇಸ್ ಬೇಕು ಗಾಯ್ಸ್ ಈಗಲೇ ಹೇಳಿದ್ದೀನಿ ಸಡನ್ ಡೆಲಿವರಿ ಆಗಲಿಲ್ಲ ಆಗಲ್ಲ ಟೂ ಟು ತ್ರೀ ಡೇಸ್ ಒಳಗೆ ಡಿಲಿವರಿ ಆಗುತ್ತೆ ಇದು ಕನ್ಫರ್ಮ್ ಗಾಯ್ಸ್ ಕನ್ಫರ್ಮ್ ಡಿಲಿವರಿ ಆಗುತ್ತೆ ಯಾವುದೇ ಫ್ರಾಡ್ ಇಲ್ಲ ಸೊ ಹಂಗಾಗಿದ್ದಾದಮೇಲೆ ಆ ಆರ್ಡ್ರ್ ರಿಟರ್ನ್ ಹೋಗಿತ್ತು ನಂದು ಆಮೇಲೆ ಮತ್ತೆ ನಾನು ಮೆಸೇಜ್ ಹಾಕಿದ್ದೆ ಅವ್ರಿಗೆ ಸ್ಟಿಲ್ ನಾಟ್ ಡಿಲ್ವರ್ಡ್ ಮೈ ಆರ್ಡರ್ ಸರ್ ಅಂತ ಹಾಕಿದ್ದೆ ಓಕೆ ಅಂತ ಹಾಕಿದರು ಆಮೇಲೆ ಮತ್ತೆ ಡಿಲ್ವರಿ ಆಗಲಿಲ್ಲ ಅಂದರೆ ಬೆಳಗ್ಗೆ ಮೆಸೇಜ್ ಹಾಕಿದ್ದೆ ಸಂಜೆವರೆಗೂ ನೋಡಿದೆ ಸಂಜೆನೂ ಡಿಲ್ವರಿ ಆಗಿ ಬಂದಿರಲಿಲ್ಲ ಆರ್ಡ್ರು ಆಮೇಲೆ ಇನ್ನೂ ಡಿಲಿವರಿ ಆಗಲಿಲ್ಲ ಸರ್ ಅಂತ ನಾನು ಮೆಸೇಜ್ ಹಾಕಿದ್ದೆ ಆಗ ಓಕೆ ಅಂತ ಹಾಕಿದ್ರು ಆಮೇಲೆ ಮಾರನೇ ದಿವಸಕ್ಕೆ ಆರ್ಡ್ರ್ ಬಂತು ನಾನೇನು ಮೆಸೇಜ್ ಹೋಗಲಿಲ್ಲ ಅವರೇ ಮೆಸೇಜ್ ಹಾಕಿದ್ರು ರಿಸೀವ್ಡ್ ಬ್ರದರ್ ರಿಪ್ಲೈ ರಿಸೀವ್ಡ್ ಆಯಿತಾ ನಿಮಗೆ ರಿಪ್ಲೈ ಮಾಡಿ ಬ್ರದರ್ ಅಂತ ಅವರೇ ಮೆಸೇಜ್ ಹಾಕಿದರು ಸೊ ನನಗೆ ರಿಪ್ಲೈ ಆಗಿ ಅಂದರೆ ರಿಸೀವ್ಡ್ ಮಾಡಿದ್ದೆ ನಾನು ಆರ್ಡ್ರನ್ನ ಅದಕ್ಕೋಸ್ಕರ ಹಾಂ ಸರ್ ರಿಸೀವ್ ಟ್ಯಾಂಕ್ ಯು ಅಂತ ಹಾಕಿದ್ದೆ ಸೊ ಆಮೇಲೆ ಅವರೇ ವೆಲ್ಕಮ್ ಥ್ಯಾಂಕ್ಸ್ ಫಾರ್ ಪರ್ಚೇಸಿಂಗ್ ಕೈಂಡ್ಲಿ ರೆಫರ್ ಫ್ರೆಂಡ್ಸ್ ಅಂತ ಹಾಕಿದರು ಅಂದರೆ ಅವರು ಕೇರ್ ಮಾಡ್ತಾರೆ ಕಾಯಿಸಿ ನಿಮ್ಮನ್ನ ಅಂದರೆ ನಿಮ್ಮ ಮನಿ ತಗೊಂಡು ಅವರೆಲ್ಲೂ ಓಡೋಗಲ್ಲ ಅಂದರೆ ಆರ್ಡರ್ ಡೆಲಿವರಿ ಆಗಲಿಲ್ಲ ಸೊ ವೆಯ್ಟ್ ಮಾಡಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕರೆಕ್ಟಾಗಿ ಕೊಡಿ ಆ್ಯಂಡ್ ಫೋನ್ ಮಾಡಿದಾಗ ಫೋನ್ ಎತ್ತಿ ಫೋನ್ ಎತ್ತಿಲ್ಲಾಂದರೆ ಅದು ಆರ್ಡರು ರಿಟರ್ನ್ ಹೋಗುತ್ತೆ ರಿಟರ್ನ್ ಹೋದರೆ ಬರಲ್ಲ ಅಂತಲ್ಲ ಬರುತ್ತೆ ಸೊ ಇನ್ನೂ ಒಂದೆರಡು ದಿನ ಡಿಲೇ ಆಗಿಬಿಡುತ್ತೆ ಅದಕ್ಕೋಸ್ಕರ ಆಮೇಲೆ ಅವರು ಥ್ಯಾಂಕ್ಸ್ ಫಾರ್ ಪರ್ಚೇಸಿಂಗ್ ಅಂತ ಹೇಳಿ ಕನ್ವರ್ಸೇಷನ್ನೇ ಹೆಣ್ ಮಾಡಿದ್ರು ಸೊ ಅವರೇ ಮೆಸೇಜ್ ಹಾಕಿ ರಿಸೀವ್ಡ್ ಬ್ರದರ್ ರಿಪ್ಲೈ ಮಾಡಿ ರಿಸೀವ್ಡ್ ಆಯ್ತಾ ಇಲ್ವಾ ಏನು ಅಂತ ಯಾಕೆಂದರೆ ಅವ್ರ ಬಿಸ್ನೆಸ್ಸೇ ಅದು ಆಲ್ ಓವರ್ ಇಂಡಿಯಾ ಡಿಲಿವರಿ ಕೊಡೋದು ಅದು ಅಕಸ್ಮಾತ್ ಅವರು ಬಿಸ್ನೆಸ್ ಫ್ರಾಡ್ ಆಗಬಾರ್ದು ಅನ್ನೋ ಒಂದು ರೀಸನ್ಗೆ ಅವರು ಅಷ್ಟೊಂದು ಕೇರ್ ಮಾಡ್ತಾರೆ ಸೊ ಪರವಾಗಿಲ್ಲ ಗೈಸ್ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಯಾವ್ಯಾವ ಕಲರ್ ಇದೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ತಿಳಿಸ್ಕೊಟ್ಟಿದ್ದೀನಿ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಇದು ಯಾವ ರೀತಿ ಫ್ರಾಡ್ ಇಲ್ಲ ಗೈಸ್ ಫ್ರಾಡ್ ಇದ್ದಿದ್ದರೆ ನಾನು ನಿಮಗೆ ಯೂಟ್ಯೂಬಲ್ಲಿ ಹೇಳಿಕೊಡ್ತಿರಲಿಲ್ಲ ಸೊ ಫ್ರಾಡ್ ಇಲ್ಲ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಗಾಯ್ಸ್ ನೋಡಿದ್ರಲ್ಲ ಯಾವ ರೀತಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲಿ ಈ ರೀತಿ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಲೈವ್ ಆಗಿ ತೋರಿಸಿದ್ದೀನಿ ಯಾವ ರೀತಿ ಪರ್ಚೇಸ್ ಮಾಡ್ಬೋದು ನನ್ನ ಪರ್ಚೇಸ್ ರೆಕಾರ್ಡ್ ಕೂಡ ತೋರಿಸಿದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿ ಫ್ರಾಡ್ ಇಲ್ಲ ಗೈಸ್ ಯಾಕಂದರೆ ನಾನು ಟೂ ಟೈಮ್ಸ್ ಪರ್ಚೇಸ್ ಮಾಡಿದ್ದೀನಿ ಯಾವುದೇ ರೀತಿ ಫ್ರಾಡ್ ಆಗಲಿಲ್ಲ ಸೊ ರಿಟರ್ನ್ ಏನಾದರೂ ಹೋದರೆ ಒಂದರಿಂದ ಎರಡು ಡೇಸು ವೆಯ್ಟ್ ಮಾಡಬೇಕು ಅಷ್ಟೇ ಅದು ಬಿಟ್ಟರೆ ಯಾವ ರೀತಿ ಫ್ರಾಡ್ಸ್ ಇಲ್ಲ ನಿಮ್ಮ ಅಮೌಂಟು ಸೇಫ್ ಆಗಿದೆ ಅಂತ ಹೇಳ್ಬೋದು ಗೈಸ್ ಅವ್ರ ಜೊತೆ ನೀಟಾಗಿ ಮಾತಾಡಿ ಆರಾಮಾಗಿ ಮಾತಾಡ್ಬೋದು ಅವರು ಕೂಡ ನೀಟಾಗಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳ್ತಾ ನೋಡ್ಬೋದು ಗೈಸ್ ನಾಲ್ಕು ಕಲರ್ ಇದೆ ಒಂದು ಒಂದು ಗ್ರೀನ್ ಇದೆ ಒಂದು ವೈಟ್ ಇದೆ ಒಂದು ಬ್ಲ್ಯಾಕ್ ಇದೆ ಒಂದು ಗ್ರೇ ಟೈಪ್ ಇದೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಲರ್ನ ಬುಕ್ ಮಾಡ್ಕೊಳ್ಳಿ ನಿಮ್ಗೆಲ್ಲ ಕಲರ್ ಮಿಕ್ಸ್ ಬೇಕು ಅಂದರೂ ಕೂಡ ಮಿಕ್ಸ್ ಮಾಡ್ತಾರೆ ನೀವು ಆದಷ್ಟು ಕೂಡ ಜಾಸ್ತಿ ತಗೊಳಕ್ಕೆ ಟ್ರೈ ಮಾಡಿ ಗೈಸ್ ಯಾಕೆಂದರೆ ಜಾಸ್ತಿ ತಗೊಂಡ್ರು ಡಿಲ್ವರಿ ಚಾರ್ಜ್ ಸೇಮ್ ಬೀಳುತ್ತೆ ಕಮ್ಮಿ ತಗೊಂಡ್ರು ಡೆಲಿವರಿ ಚಾರ್ಜ್ ಚಾರ್ಜು ಸೇಮ್ ಬೀಳುತ್ತೆ ಅದಕ್ಕೋಸ್ಕರ ಜಾಸ್ತಿ ತಗೊಂಡ್ರೆ ನಿಮಗೆ ಡೆಲ್ವರಿ ಚಾರ್ಜು ಸೇಮ್ ಬೀಳುತ್ತಲ್ವ ಸೊ ಆಗ ನೀವು ಅಮೌಂಟ್ ಅನ್ನೋದನ್ನ ಸ್ವಲ್ಪ ಸೇವ್ ಮಾಡ್ಬೋದು ಒಂದು ಫುಡ್ ಕ್ರೇಡ್ಸ್ ಬಂದು ಟ್ವೆಂಟಿ ಫೈವ್ ರುಪೀಸ್ ಗಾಯಿಸಿ ನೋಡ್ಕೊ ಕೇಳಿಸ್ಕೊಳ್ಳಿ ಒಂದು ಫುಡ್ ಕ್ರೇಡ್ಸ್ ಬಂದು ಟ್ವೆಂಟಿ ಫೈವ್ ರುಪೀಸು ನಿಮಗೆ ಆನ್ಲೈನ್ ಡಿಲ್ವರಿ ಕೊಡ್ತಾರೆ ಕ್ಯಾಶ್ ಆ್ಯಂಡ್ ಡಿಲ್ವರಿ ಇಲ್ಲ ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕು ಈ ಪಾಯಿಂಟ್ ಕೂಡ ನೆನ್ಪಿಟ್ಕೊಳ್ಳಿ ಅವರ ಅಡ್ರೆಸ್ ಬೇಕು ಅಂದರೆ ನೀವು ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು ಆಗ ನಿಮಗೆ ಡೆಲಿವರಿ ಚಾರ್ಜ್ ಇರೋಲ್ಲ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡೋದಾದ್ರೆ ನಿಮಗೆ ಲೈವ್ ಲೊಕೇಶನ್ ಕೂಡ ನಾನು ಸೆಂಡ್ ಮಾಡಿರ್ತೀನಿ ಗಾಯ್ಸ್ ಸೊ ಇಷ್ಟೇ ಗಾಯಿಸಿ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರಿಗೂ ತಿಳಿಸೋಕ್ಕೆ ಶೇರ್ ಮಾಡಿ ಇದರಿಂದ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರಾದರೂ ಪರ್ಚೇಸ್ ಮಾಡಿದರೆ ನಿಮಗೆ ಫ್ರಾಡ್ ಅನ್ನಿಸ್ತಾ ಏನು ಅನ್ನಿಸ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಒಂದು ಹೋಪ್ ಬರುತ್ತೆ ಸ್ಟ್ರಾಂಗಾಗಿ ಪರ್ಚೇಸ್ ಮಾಡ್ಬೋದು ಫ್ರಾಡ್ ಏನಿಲ್ಲ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್ ಥ್ಯಾಂಕ್ ಯು ಬಾಯ್ ಬಾಯ್